ನಾನು ಪದೇ ಪದೇ ಇದ್ದೀನಿ ರಾಜ್ಯದ ಹಣಕಾಸು ಸ್ಥಿತಿ ಹೇಗಿದೆ ಶ್ವೇತಪತ್ರ ಹೊರಡಿಸಿ ಈ ಹಿಂದೆ ಬಿ ಜೆ ಪಿ ಇಬ್ಬರು ಮುಖ್ಯಮಂತ್ರಿಗಳಾಗಿರುವಂಥ ಆಗಿದ್ದಂತಹ ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿಯವರು ಎಷ್ಟು ಸಾಲ ಮಾಡೋದ್ರು ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಬಸವರಾಜ ಬೊಮ್ಮಾಯಿಯವರವರೆಗೂ ಎಷ್ಟು ಸಾಲವನ್ನು ಮಾಡಿದರೆ ನೀವು ಹಿಂದೆ ಐದು ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ರಿ ಇನ್ನು ಮುಂದೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದನ್ನು ಕೂಡ ಜನ ತುಲನೆಯನ್ನು ಮಾಡ್ತಾರೆ ಹಾಗಾಗಿ ಒಂದು ಶ್ವೇತಪತ್ರ ಹೊರಡಿಸಿ ಅಂತ ನಾವು ಕೇಳ್ತಾಯಿದ್ದೀವಿ ಹದಿಮೂರು ಬಜೆಟನ್ನು ಮಂಡಿಸಿರುವಂಥ ವ್ಯಕ್ತಿಗೆ ಈ ಗ್ಯಾರಂಟಿಗಳನ್ನ ಕೊಡಲಿಕ್ಕೆ ದುಡ್ಡೆಲ್ಲಿಂದ ತರ್ತೀನಿ ಅಂತ ಹೇಳೋಕ್ಕಾಗ್ತಿಲ್ಲ ಮಾತೇತಿರೋ ರಿಪೋರ್ಟರ್ಸ್ ಮೇಲೆ ಹರಿ ಆಯ್ ಅಂತದು ಏನು ನೀವೇನು ವಿರೋಧ ಪಕ್ಷವಾಗಿ ಮಾಡ್ತೀರಂತ ಆಮೇಲೆ ಕೆಲವರು ಏನು ಕ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ ಅಂತ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ ನೀವು ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇರಬೇಕಾದ್ರೆ ಲೋಕಾಯುಕ್ತನೇ ಬಲಿ ಹಾಕೊಂಡಿದ್ರಿ ನೀವು ಕೊನೆಗೆ ನಮ್ಮ ಸರ್ಕಾರ ಬಂದಾಗ ಲೋಕಾಯುಕ್ತ ನೀವು ರಿಎನ್ಸ್ಟೇಟ್ ಮಾಡೋದು ಫಾರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟನ್ನು ಊರಿಗೆಲ್ಲ ತಮಟೆ ಹೊಡೆದ್ರಲ್ಲ ಅವತ್ತು ಹೋಗ್ಬಿಟ್ಟು ನೀವು ಇದೇ ಎ ಸಿ ಬಿಗೋ ಇದೇ ಲೋಕಾಯುಕ್ತಕ್ಕೋ ಅದು ಕೋರ್ಟಿಗೆ ಹೋಗಿ ಅಪ್ರೋಚ್ ಮಾಡ್ಬೋದಿತ್ತಲ್ಲ ಅವತ್ತು ಯಾಕೆ ಹೀಗೆ ಮಾತು ಬರಲಿಲ್ಲ ಇವತ್ತು ಲೋಕಾಯುಕ್ತಕ್ಕೆ ಹೋಗಿ ಅಂತ ಹೇಳ್ತೀರಿ ನಿಮ್ಮ ಬಗ್ಗೆ ಪ್ರಶ್ನೆ ಮಾಡಿದ ಕೂಡ ಲೋಕಾಯುಕ್ತಕ್ಕೆ ಹೋಗಿ ನೀವು ಊರಿಗೆಲ್ಲ ತಮಟೆ ಹೊಡೆದ್ರಲ್ಲ ನಲ್ವತ್ತು ಪರ್ಸೆಂಟು ಹೇಳಿ ನಲ್ವತ್ತು ಪರ್ಸೆಂಟಿಗೆ ಆಧಾರ ಏನಿತ್ತು ಯಾರೋ ಕೆಂಪಣ್ಣ ಅಂತ ಕಾಂಟ್ರಾಕ್ಟೇ ಮಾಡ್ದು ಅಂತ ಇಟ್ಕೊಂಡ್ಬಿಟ್ಟು ಆತ ಹೋಗಿದ್ದ ಒಂದು ಕಂಪ್ಲೇಂಟ್ ಕೊಟ್ಟ ಒಂದು ಏನೋ ಲೆಟ್ರ್ ಬರೆದ ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿ ಊರಿಗೆಲ್ಲ ಹೇಳಿದ್ರಲ್ಲ ನಿಮ್ಮ ಹತ್ರ ಏನು ಆಧಾರ ಇತ್ತು ಅಷ್ಟು ಬೇಡ ನಾನು ಇನ್ನೊಂದು ಸಾರಿ ನಿಮಗೆ ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿನೂ ಕೂಡ ಇಟ್ಕೊಂಡು ನಾನು ಆತ್ಮಾವಲೋಕನದ ಆಡ್ತೀನಿ ನೀವು ವಿರೋಧ ಪಕ್ಷದಲ್ಲಿರಬೇಕಾದ್ರೆ ನಮ್ಮ ಸರ್ಕಾರ ಇತ್ತು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಇತ್ತು ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ ಇತ್ತು ನೀವು ಏನಾದರೂ ಹೇಳಿದ ಕೂಡಲೇ ಅರ್ಕಾವತಿ ಡಿನೋಟಿಫಿಕೇಷನ್ ಅನ್ನೋರು ರೀಡು ಅನ್ನೋರು ಕೆಂಪಣ್ಣ ಆಯೋಗದ ವರದಿ ಅನ್ನೋರು ಏನು ಕೆಂಪಣ್ಣ ಆಯೋಗದ ವರದಿನ ಒಂದು ರೀತಿ ಹಾವಿನ ಪೆಟ್ಟಿಗೆಯಿಂದ ದೊಡ್ಡ ಹಾವು ಬಿಟ್ಬಿಡ್ತೀನಿ ಇನ್ಯಾವುದು ಬಿಟ್ಬಿಡ್ತೀನಿ ಅಂತ ನಮ್ಮವರು ಹೇಳರು ಯಾವತ್ತೂ ಹಾವು ಬಿಡಲೇ ಇಲ್ಲ ಆ ಕೆಂಪಣ್ಣ ಆಯೋಗದ ವರದಿನ ಬಹಿರಂಗ ಮಾಡಲೇ ಇಲ್ಲ ವಿಧಾನಸೌಧ ಎದುರುಗಡೆ ಅಧಿವೇಶನದಲ್ಲಿ ಟೇಬಲ್ ಮಾಡಲೇ ಇಲ್ಲ ಬರೀ ಹೇಳ್ಕೊಂಡೇ ಹೇಳ್ಕೊಂಡೇ ತಿರುಗ್ತಾಯಿದ್ರು ಈಗ ನೀವು ಕೂಡ ಅಧಿಕಾರಕ್ಕೆ ಬರೋ ಮೊದಲು ಪಿ ಎಸ್ ಐ ಹಗ ಹಗರಣ ಅಂತಂದ್ರಿ ಬಿಟ್ಕಾಯಿನ್ ಅಂದ್ರಿ ನಲ್ವತ್ತು ಪರ್ಸೆಂಟ್ ಅಂದ್ರಿ ನೀವು ಇವತ್ತು ತನಿಖೆಗೆ ಆದೇಶ ಮಾಡಿ ಸರ್ ಈಗಾಗಲೇ ಹೆಚ್ಚು ಕಡಿಮೆ ಒಂದು ತಿಂಗಳಾಗಕ್ಕೆ ಬಂತಲ್ವ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ ನೀವು ಬಿ ಜೆ ಪಿಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ ನೀವು ನೋಡೋಣ ಹಾಗಾದರೆ ಇವತ್ತು ತನಿಖೆಗೆ ಆದೇಶ ಮಾಡಿ ನಾನು ಪದೇ ಪದೇ ಕೇಳ್ತಾ ಇದ್ದೀನಿ ರಾಜ್ಯದ ಹಣಕಾಸು ಸ್ಥಿತಿ ಹೇಗಿದೆ ಶ್ವೇತ ಪತ್ರ ಹೊರಡಿಸಿ ಈ ಹಿಂದೆ ಬಿ ಜೆ ಪಿ ಇಬ್ಬರು ಮುಖ್ಯಮಂತ್ರಿಗಳಾಗಿರುವ ಆಗಿದ್ದಂತಹ ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿಯವರು ಎಷ್ಟು ಸಾಲ ಮಾಡೋದ್ರು ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಬಸವರಾಜ ಬೊಮ್ಮಾಯಿಯವರವರೆಗೂ ಎಷ್ಟು ಸಾಲವನ್ನು ಮಾಡಿದರೆ ನೀವು ಹಿಂದೆ ಐದು ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ರಿ ಇನ್ನು ಮುಂದೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದನ್ನು ಕೂಡ ಜನ ತುಲನೆಯನ್ನು ಮಾಡ್ತಾರೆ ಹಾಗಾಗಿ ಒಂದು ಶ್ವೇತಪತ್ರ ಹೊರಡಿಸಿ ಅಂತ ನಾವು ಕೇಳ್ತಾಯಿದ್ದೀವಿ ಹದಿಮೂರು ಬಜೆಟನ್ನು ಮಂಡಿಸಿರುವಂಥ ವ್ಯಕ್ತಿಗೆ ಈ ಗ್ಯಾರಂಟಿಗಳನ್ನ ಕೊಡಲಿಕ್ಕೆ ದುಡ್ಡಲಿಂದ ತರ್ತೀನಿ ಅಂತ ಹೇಳೋಕ್ಕಾಗ್ತಿಲ್ಲ ಮಾತೇತಿ ರಿಪೋರ್ಟರ್ಸ್ ಮೇಲೆ ಹರಿಯಾಯೋಂಥದ್ದು ಏ ನೀವೇನು ವಿರೋಧ ಪಕ್ಷವಾಗಿ ಮಾಡ್ತೀರಂತ ಆಮೇಲೆ ಕೆಲವರು ಏನು ಕ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ ಅಂತ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ ನೀವು ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಅಧಿಕಾರ ಇರಬೇಕಾದ್ರೆ ಲೋಕಾಯುಕ್ತನೇ ಬಲಿ ಹಾಕೊಂಡಿದ್ರಿ ನೀವು ಕೊನೆಗೆ ನಮ್ಮ ಸರ್ಕಾರ ಬಂದಾಗ ಲೋಕಾಯುಕ್ತನೇ ರೀಇನ್ಸ್ಟೇಟ್ ಮಾಡೋದು ಫಾರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ನಾವು ಊರಿಗೆಲ್ಲ ತಮಟೆ ಹೊಡೆದ್ರಲ್ಲ ಅವತ್ತು ಹೋಗ್ಬಿಟ್ಟು ನೀವು ಇದೇ ಎ ಸಿ ಬಿಗೋ ಇದೇ ಲೋಕಾಯುಕ್ತಕ್ಕೋ ಅಥವಾ ಕೋರ್ಟಿಗೋ ಹೋಗಿ ಅಪ್ರೋಚ್ ಮಾಡ್ಬೋದಿತ್ತಲ್ಲ ಅವತ್ತು ಯಾಕೆ ಈ ಮಾತು ಬರಲಿಲ್ಲ ಇವತ್ತು ಲೋಕಾಯುಕ್ತಕ್ಕೆ ಹೋಗಿ ಅಂತ ಹೇಳ್ತೀರಿ ನಿಮ್ಮ ಬಗ್ಗೆ ಪ್ರಶ್ನೆ ಮಾಡಿದ ಕೂಡ ಲೋಕಾಯುಕ್ತಕ್ಕೆ ಹೋಗಿ ನೀವು ಊರಿಗೆಲ್ಲ ತಮಟೆ ಹೊಡೆದ್ರಲ್ಲ ನಲ್ವತ್ತು ಅಂತ ಅಂತೇಳಿ ನಲ್ವತ್ತು ಪರ್ಸೆಂಟ್ಗೆ ಆಧಾರ ಏನಿತ್ತು ಯಾರೋ ಕೆಂಪಣ್ಣ ಅಂತ ಕಾಂಟ್ರಾಕ್ಟೇ ಮಾಡ್ದಿದ್ದು ಅಂತಲೇ ಇಟ್ಕೊಂಡ್ಬಿಟ್ಟು ಆತ ಹೋಗಿದ್ದ ಒಂದು ಕಂಪ್ಲೇಂಟ್ ಕೊಟ್ಟ ಒಂದು ಏನೋ ಲೆಟ್ರ್ ಬರೆದ ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿ ಊರಿಗೆಲ್ಲ ಹೇಳಿದ್ರಲ್ಲ ನಿಮ್ಮ ಹತ್ರ ಏನು ಆಧಾರ ಇತ್ತು ಅಷ್ಟು ಬೇಡ ನಾನು ಇನ್ನೊಂದ್ಸರಿ ನಿಮ್ಮನ್ನು ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿನೂ ಕೂಡ ಇಟ್ಕೊಂಡು ನಾನು ಆತ್ಮಾವಲೋಕನದ ಮಾತುಗಳನ್ನಾಡ್ತೀನಿ ನೀವು ವಿರೋಧ ಪಕ್ಷದಲ್ಲಿರಬೇಕಾದ್ರೆ ನಮ್ಮ ಸರ್ಕಾರ ಇತ್ತು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಇತ್ತು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇತ್ತು ನೀವು ಏನಾದರೂ ಹೇಳಿದ ಕೂಡಲೇ ಅರ್ಕಾವತಿ ಡಿ ನೋಟಿಫಿಕೇಶನ್ ಅನ್ನೋರು ರೀಡು ಅನ್ನೋರು ಕೆಂಪಣ್ಣ ಆಯೋಗದ ವರದಿ ಅನ್ನೋರು ಏನು ಕೆಂಪಣ್ಣ ಆಯೋಗದ ವರದಿನ ಒಂದು ರೀತಿ ಹಾವಿನ ಪೆಟ್ಟಿಗೆಯಿಂದ ದೊಡ್ಡ ಹಾವು ಬಿಟ್ಬಿಡ್ತೀನಿ ಇನ್ಯಾವುದು ಬಿಟ್ಬಿಡ್ತೀನಿ ಅಂತ ನಮ್ಮವರು ಹೇಳೋರು ಯಾವತ್ತೂ ಹಾವು ಬಿಡಲೇ ಇಲ್ಲ ಆ ಕೆಂಪಣ್ಣ ಆಯೋಗದ ವರದಿನ ಬಹಿರಂಗ ಮಾಡಲೇ ಇಲ್ಲ ವಿಧಾನಸೌಧ ಎದುರುಗಡೆ ಅಧಿವೇಶನದಲ್ಲಿ ಟೇಬಲ್ ಮಾಡಲೇ ಇಲ್ಲ ಬರೀ ಹೇಳ್ಕೊಂಡೇ ಹೇಳ್ಕೊಂಡೇ ತಿರುಗ್ತಾ ಇದ್ರು ಈಗ ನೀವು ಕೂಡ ಅಧಿಕಾರಕ್ಕೆ ಬರೋ ಮೊದಲು ಪಿ ಎಸ್ ಐ ಆಗ ಹಗರಣ ಅಂತಂದ್ರಿ ಬಿಟ್ಕಾಯಿನ್ ಅಂದ್ರಿ ನಲ್ವತ್ತು ಪರ್ಸೆಂಟ್ ಅಂದ್ರಿ ನೀವು ಇವತ್ತು ತನಿಖೆಗೆ ಆದೇಶ ಮಾಡಿ ಸರ್ ಈಗಾಗಲೇ ಹೆಚ್ಚು ಕಡಿಮೆ ಒಂದು ತಿಂಗಳಾಗಕ್ಕೆ ಬಂತಲ್ವ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ ನೀವು ಬಿ ಜೆ ಪಿಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ ನೀವು ನೋಡೋಣ ಹಾಗಾದರೆ ಇವತ್ತು ತನಿಖೆಗೆ ಆದೇಶ ಮಾಡಿ